ಜೂನಿಯರ್ ಕಾಲೇಜು ಮತ್ತೆ ಬಾಲಕಿಯರ ಪ್ರೌಢಶಾಲೆಗಳು ಅನಿತಾ ಕಾರ್ಮೆಂಟ್ ಆದರ್ಶ ಕಾರ್ಮೆಂಟ್ ಮತ್ತೆ ಕೋರ್ಟ್ ಏನು ಇವರಿದ್ದಾರೆ ನಮ್ಮ ವಕೀಲರು ಇದ್ದಾರೆ ವಕೀಲರುಗಳ ಸಂಘ ಇವೆಲ್ಲನೂ ತಾವು ಸ್ಕೂಟರ್ ನಲ್ಲಿ ಇರುವಂತವರು ಭೇಟಿ ಮಾಡಿ ಮನವಿ ಮಾಡಬೇಕು ಮತ್ತೆ ಒಂದೋ ಎರಡೋ ಅಂಗಡಿ ಬಾಕ ತೆಗೆದಿದ್ರೆ ಅವ್ರನ್ನ ಮನವೊಲಿಸಿ ಅಂಗಡಿನ ದಯಮಾಡಿ ಹಾಕ್ರಪ್ಪ ಅಂತ ಹೇಳಿ ಮನವಿ ಮಾಡಿ ಯಾರನ್ನೂ ಬಲವಂತ ಮಾಡಬೇಡಿ ದಯವಿಟ್ಟು ಮತ್ತೆ ಕಾಲೇಜ್ನವ್ರಿಗೂ ಅಷ್ಟೇ ಮತ್ತೆ ಹೈಸ್ಕೂಲ್ ಹೆಣ್ಮಕ್ಳ ಹೈಸ್ಕೂಲ್ ಇರ್ಬೋದು ಗಂಡು ಮಕ್ಳ ಹೈಸ್ಕೂಲ್ ಇರ್ಬೋದು ಪ್ರತಿಯೊಂದನ್ನು ದಯಮಾಡಿ ತಾವು ಶಾಂತಿಯುತವಾಗಿ ಈ ಬಂಧನಕ್ಕೆ ಯಶಸ್ವಿಗೊಳಿಸ್ಕೊಡ್ಬೇಕು ಯಾರು ಬಲವಂತ ಮಾಡಬೇಡಿ ಯಾವ ಅಂಗಡಿ ಮುಂಗಟ್ಟಿನವ್ರಿಗೂ ಬಲವಂತ ಮಾಡಬೇಡಿ ಮನವಿ ಮಾಡ್ಕೊಳ್ಳಿ ಹಂಗೂ ಆಗುದೇ ಇಲ್ಲ ನಾ ತೆಗಿತೀನಿ ಅಂದ್ರೆ ಬಂದ್ಬಿಡಿ ಆ ಜಾಗದಿಂದ ದಯವಿಟ್ಟು ಆ ಜಾಗದಿಂದ ಬಂದ್ಬಿಡಿ ಯಾರೋ ಬಲವಂತ ಮಾಡಬೇಡಿ ದಯವಿಟ್ಟು ಈಗ ನಮ್ಮ ಏನು ಸಂಘಟನೆಯವರು ಮತ್ತೆ ಎಲ್ಲ ಪಕ್ಷಾತೀತವಾಗಿ ಸೇರಿರ್ತಕ್ಕಂಥವ್ರು ಮತ್ತೆ ರೈತ ಸಂಘದವರು ದಯವಿಟ್ಟು ನಿಮ್ ಸ್ಕೂಟರ್ಗಳಲ್ಲಿ ಈಗ ಮೊದಲಿಗೆ ಶಾಂತಿ ಕಾಲೇಜ್ ಹತ್ರಕ್ಕೆ ತಾವೆಲ್ಲರೂ ಹೋಗ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೋತೀನಿ. ಅನ್ಯಾಯ ಬೇಕು.
Hey, yo!
سار 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 ಕಾವೇರಿ ಹೋರಾಟ ಮಾಡ್ತಾ ಇದೀವಿ ಯಾಕೆ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ ಈಗಾಗಲೇ ಸರ್ಕಾರದವರು ಸುಪ್ರೀಂ ಕೋರ್ಟ್ ಅನ್ನ ಆಜ್ಞೆ ಮಾಡೇ ಇಲ್ಲ ಅಂತತ್ರಲ್ಲೂ ಇವರು ಸುಪ್ರೀಂ ಕೋರ್ಟ್ ಆಜ್ಞೆ ಆಗೋಕ್ಕೂ ಮೊದಲೇ ಇವ್ರನ್ನ ಆಗಲೇ ನೀರು ಎತ್ತಿಸ್ಬಿಟ್ಟಿದ್ದಾರೆ ನೀರೆಲ್ಲ ಕೊಟ್ಟಿದ್ದಾರೆ ಈಗ ನೀರು ಕೊಡೋಕ್ಕೂ ಮೊದಲೇ ನಮಗೆ ಕೆರೆ ಕಟ್ಟೆಗಳಿಗೆಲ್ಲ ತುಂಬಿಸ್ಬಿಡ್ಬೇಕಾದ್ರೆ ಇವ್ರು ನೀರು ಕೊಟ್ಟಿದ್ದಾರೆ ಬೇಕಾದ್ರೆ ಸಂತೋಷ ಆಯ್ತಿತ್ತು ಮಳೆ ಓದಿದ್ರೆ ನೀರು ಕೊಟ್ಟಿದ್ರೆ ಭಾಳ ಸಂತೋಷ ಆಯ್ತಿತ್ತು ಆದರೆ ಮಳೆನೂ ಇಲ್ಲ ಈಗ ಮಳೆನೂ ಹೋಯ್ದಾನೆ ಇವರು ನಮಗೆ ನೀರನ್ನು ಕೊಡ್ದಾನೆ ನಮಗೆ ನೀರನ್ನೆಲ್ಲ ತೆಗೆದು ತಮಿಳ್ನಾಡು ನೀರು ಕೊಟ್ಬಿಟ್ಟು ಅವರು ಒಂದಲ್ಲ ಮೂರು ಬೆಳೆ ನೀರು ಕೊಡ್ತಿದ್ದಾರೆ ನಮ್ಗೆ ಕುಡಿಕ್ಕೂ ನೀರಿಲ್ಲ ನಾವು ಕುಡಿಕ್ ಸಲ ನೀರಿಗೆ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ನಾವು ಬೇರೆ ಉದ್ದೇಶಕ್ಕೆ ಯಾವ ಉದ್ದೇಶಕ್ಕೂ ಹೋರಾಟ ಮಾಡ್ತಾ ಇಲ್ಲ ನಮಗೆ ಜಮೀನುಗಳಕ್ಕೆ ನೀರು ಕೊಡ್ರಪ್ಪ ಅಂತ ನಾವು ಕೇಳ್ತಿಲ್ಲ ಇವತ್ತೆಲ್ಲ ಏನು ಮಾಡಿದ್ರು ನಮಗೆ ರಾಜ್ಯ ಸರ್ಕಾರದವರು ಅನೌನ್ಸ್ ಮಾಡಿಬಿಟ್ರು ಉಪ ನೀರಾವರಿ ಭಾರಿ ಸಚಿವರು ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಅನೌನ್ಸ್ ಮಾಡಿದ್ರಪ್ಪ ಬೆಳೆಗಳಿಗೆ ಸೇರಿ ಕರ್ನಾಟಕದಲ್ಲಿ ನೀರಿಲ್ಲ ಕರ್ನಾಟಕ ನೀರು ಕೊಡಕ್ಕೆ ಆಗೋದಿಲ್ಲ ನಾವು ಬೆಳೆಗಳಿಗೆ ಯಾವುದೇ ಕಾರಣಕ್ಕೂ ನೀರು ಕೊಡಕ್ಕೆ ಆಗೋದಿಲ್ಲ ನಾವು ಅದೇ ಪ್ರಕಾರ ನಾವು ಬೆಳೆ ಯಾವುದೇ ರೀತಿ ಬೆಳೆ ಒಡ್ಡುವಿಲ್ಲ ನಾವು ಆದ್ರೆ ಇವತ್ತು ತಮಿಳ್ನಾಡಿಗೆ ಮೂರು ಬೆಳೆ ಒಡ್ಕೊಂಡವರು ಅವ್ರಿಗೆ ನೀರು ಕೊಡ್ಬೇಕು ಅಂತವ್ರೆ ಅದು ಇದೇ ತರ 1993 ಈಗ ಶಿವಮೊಗ್ಗದ ಜಿಲ್ಲೆಯಾದಂತ ಬಂಗಾರಪ್ಪನವರು ಮುಖ್ಯಮಂತ್ರಿ ಬಂಗಾರಪ್ಪನವರಾದಂತವರು ಸರ್ಕಾರನ ಕ್ಯಾಬಿನೆಟ್ ತಗೊಂಡು ಯಾವುದೇ ಕಾರಣಕ್ಕೂ ನಾವು ತಮಿಳ್ನಾಡು ನೀರು ಕೊಡ್ದಿಲ್ಲ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ನೀರು ಇಚ್ಚಿಬಿಟ್ರು ಆ ತರ ಇವರು ಆಡಳಿತ ಮಾಡಿಕ್ ಆಗಿಲ್ಲ ಯಾಕೆ ಬೇಕು ಇವ್ರು ಸರ್ಕಾರ ಯಾಕಬೇಕು ನಮ್ಮ ರೈತರಾಗಿ ಸಾಯಿಸ್ಬೇಕು ಇವರು ಹಿಂಗೆಲ್ಲ ನೀರು ಬಿಡೋಕ್ಕಿಂತ ನಮ್ಮ ರೈತರು ವಿಷಾಕ ಹೋಗ್ಬೇಕಾ ನೀರು ಬಿಡಿಸೋರು ಈ ತರ ಯಾಕೆ ಪ್ರಾಬ್ಲಮ್ ಆಗಿತ್ತು ಈ ಕೆಲಸ ಮಾಡಬೇಕಾಗಿತ್ತು ಅಂತ ತಮ್ಮಲ್ಲಿ ಕಡಿಮೆ ಮಾತು ಕೇಳಿ ಅವಕಾಶ ಮಾಡ್ಕೊಳ್ತಾರೆ ಈ ಸರ್ಕಾರ ಬಂದು ಜನಗಳ ಬಡ ಜನಗಳಿಗೆ ಮತ್ತು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಯಾವ ಅನುಕೂಲನೂ ಸಿಗ್ತಿಲ್ಲ ಏನೂ ಇಲ್ಲ ಆದರೆ ನಮ್ಮ ಈ ಸರ್ಕಾರ ಜನಗಳ ಅನುಕೂಲ ಮಾಡ್ತೀನಿ ಅಂತ ನಮ್ಮ ಜನಾಂಗ ನಮ್ಮ ಮಂಡ್ಯ ಜಿಲ್ಲೆ ಆದಂತ ಮತ್ತು ರಾಜ್ಯ ಆದಂತ ಅಂಥವ್ರಿಗೆ ನೀರಿಲ್ಲ ಅಂತ ಅಂದಮೇಲೆ ಬೇರೆ ದೇಶಕ್ಕೆ ನೀರು ಕೊಟ್ಟ ಮೇಲೆ ಇಲ್ಲಿ ಜನಾಂಗ ಇಲ್ಲಿ ದೇಶದ ಜನಾಂಗ ಏನ್ ಮಾಡಬೇಕು ಅಂತ ಈಗ ಕುಡಿಯೋ ನೀರಿಗೋಸ್ಕರ ಹಣ ಕೊಟ್ಟು ಕೊಂಡ್ಕೋ ಕುಡಿಯೋ ಪರಿಸ್ಥಿತಿ ಬಂದಿದೆ ಇಂತಹ ಸನ್ನಿವೇಶ ಇಂತಹ ಸರ್ಕಾರ ರಾಜ್ಯ ಸರ್ಕಾರ ಯಾತಕ್ಕೆ ಬೇಕು ಯಾತಕ್ಕೆ ಬೇಕು ಇವರು ಹೇಳಿ ಈ ಸರ್ಕಾರ ಯಾತಕ್ಕೆ ಬೇಕು ಇಂತಹ ಸರ್ಕಾರ ನಮ್ಗೆ ಬೇಡ ಇಂತಹ ಸರ್ಕಾರಕ್ಕೆ ಓಟ್ ಹಾಕಿರುವಂತ ಜನ ನಾವೇ ದಟ್ರು ಅಂತ ಇಂದಿನ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಸರ್ಕಾರಕ್ಕೆ ಹೇಳಿ ನಮ್ಮ ಮಾತನ್ನು ಮುಗಿಸ್ತೀವಿ ಅಂತ ಹೇಳಿ ಮುಗಿಸ್ತೀವಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ